ಒಂದು ಅವ್ನು ಬರ್ದಿದ್ದಕ್ಕೆ ಮರ್ಡ್ರ್ ಮಾಡಾಕಿದ್ರು. ನಾನೇನಾರು ಹೇಳಿ ನನ್ನಿಂದ ಅವನಾರ ಬಂದು ನನಗೆ ಹೊಡೆದ್ರೆ ನಾನೇನು ಮಾಡಲಿ? ದಯವಿಟ್ಟು ಬೇಡ. ಅಭಿಮಾನಿಗಳು ಇರ್ತಾರೆ, ಅವರೆಲ್ಲ ಬಂದು ನನಗೆ ಹೊಡೆದ್ರೆ ನಾನೇನು ಮಾಡಲಿ? ನಮ್ಮ ಅಪ್ಪ ಅಮ್ಮ ನನ್ನ ಹೆಂಡ್ರು ಯಾರು ಸಾಕ್ತಾರೆ? ಇನ್ಮೇಲೆ ಅವನಿಗೆ ಬ್ಯಾಡ್ ಲಕ್ಕು ಜೊತೆಗೆ ಬರ್ಬಾದಾಗ ಹೋಗ್ಬಿಡ್ತಾರೆ. 20 ಸತಿನೂ ಅವನು ಇದೇ ಕತೆಗಳು ಮಾಡ್ಕೊಂಡಿದ್ರೆ ಏನಮ್ಮ ಪುನೀತ್ ಅವರು ಇವನು ಯಾವ ಕಿತ್ತೋದವನು ಇವನು? ನೀವು ಹೇಳೋದು ಚೆನ್ನಾಗಿದೆ. ಉಪ್ಪು ಕುಡಿದವನು ನೀರು ಕುಡಿಯಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು ಅಷ್ಟೇ. ಹೆಂಡತಿನ ಹೊಡೆದು ಇದೆಲ್ಲ ಮಾಡಿ ಅವಾಗ ಕೇಸ್ ಆಗಿ ಕೋರ್ಟ್ಗೆ ಜೈಲಿಗೆಲ್ಲ ಹೋಗ್ಬಿದ್ದ. ಈಗ ಮತ್ತೆ ಇವಾಗಲೂ ಅದೇ ಥರ. ಸರ್, ಸಿನಿಮಾ ರಂಗದಲ್ಲಿ ದರ್ಶನ್ ಅವರ ಜರ್ನಿ ನೆಕ್ಸ್ಟ್ ಹೇಗಿರುತ್ತೆ ಅಂತ ಅನ್ಸುತ್ತೆ? ಅದೇ ಹೇಳಿದ್ನಿ, ಇನ್ಮೇಲೆ ಅವನಿಗೆ ಬ್ಯಾಡ್ ಲಕ್ಕು ಜೊತೆಗೆ ಬರ್ಬಾದಾಗ ಹೋಗ್ಬಿಡ್ತಾರೆ. ಹಾಂ, ಎಲ್ಲ ಎಷ್ಟು ಜನ ಹುಡುಗರು ಅವ್ರ ಅಮ್ಮ ಅಪ್ಪನ ನೋಡಲ್ಲ ಊಟಕ್ಕೆ, ಇಂಥವ್ರು ಸಹವಾಸ ಮಾಡಿ ಒಂದು ಸತಿ ಆದರೆ ಅವ್ನು ತಪ್ಪಾದ್ರೆ 20 ಸತಿನೂ ಅವನು ಇದೇ ಕತೆಗಳು ಮಾಡ್ಕೊಂಡಿದ್ರೆ ಏನಮ್ಮ ಜನ ಹುಡುಗರು ಹಾಳಾಗಿ ಹೋಗ್ಬಿಟ್ರು ಕುಡಿದು ಕುಡಿದು ನೋಡಿ ಇದೆಲ್ಲ ಆಗಿದ್ದೆ. ಅದೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದಂತಹ ನಟ ಅಂತಂದ್ರೆ ಅದು ದರ್ಶನ್ ಅವರು. ಸೊ ನೀವು ತಿಳ್ಕೊಂಡಿದ್ದೀರಾ, ನಮ್ಮ ರಾಜ್ಕುಮಾರ್ ಅವರು ಪುನೀತ್ ಅವರು ಇವನು ಯಾವ ಕಿತ್ತೋದವನು ಇವನು? ನೀವು ಹೇಳೋದು ಚೆನ್ನಾಗಿದೆ. ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಪ್ರೆಸೆಂಟಾ? ಪ್ರೆಸೆಂಟು ಸುದೀಪ್ ಇದ್ದಾರೆ, ಬೇರೆ ಇದ್ದಾರೆ, ಶಿವರಾಜ್ಕುಮಾರ್ ಸ್ವಲ್ಪ ಇದ್ದಾರೆ, ಬೇರೆ ಎಲ್ಲ ನಮ್ಮ ಬಡವ್ರು ಹುಡುಗರು ಹೀರೋಗಳಿದ್ದಾರೆ, ಪ್ರೇಮು ಅಂಥವ್ರು ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು. ಡೋಂಟ್ ಕಮಿಟ್ಸ್, ಯಾಕಂದರೆ ಒಂದು ಅವ್ನು ಬರ್ದಿದ್ದಕ್ಕೆ ಮರ್ಡ್ರ್ ಮಾಡಾಕಿದ್ರು. ನಾನೇನಾರು ಹೇಳಿ ನನ್ನಿಂದ ಅವನಾರ ಬಂದು ನನಗೆ ಹೊಡೆದ್ರೆ ನಾನೇನು ಮಾಡಲಿ? ದಯವಿಟ್ಟು ಬೇಡ. ಅಭಿಮಾನಿಗಳು ಇರ್ತಾರೆ, ಅವರೆಲ್ಲ ಬಂದು ನನಗೆ ಹೊಡೆದ್ರೆ ನಾನೇನು ಮಾಡಲಿ? ನಮ್ಮ ಅಪ್ಪ ಅಮ್ಮ ನನ್ನ ಹೆಂಡ್ರು ಯಾರು ಸಾಕ್ತಾರೆ? ನೋಡಿ ಅಮ್ಮ, ನಾನು ಹೇಳಬೇಕಂದ್ರೆ ನಮ್ಮ ಜನರಲ್ಲಿ ಒಂದು ಗುಡ್ ಹ್ಯಾಬಿಟ್ ಇದೆ, ಎಷ್ಟೇ ಏನೇ ತಪ್ಪು ಮಾಡಿದ್ರು ಜನ ಮರ್ತು ಬಿಡ್ತಾರೆ. ಪ್ಲಸ್ ಅವ್ರ ಫ್ಯಾನ್ ಬೇಸ್ ಚೆನ್ನಾಗಿದೆ. ಏನಳಿ ಏನೋ ಮಾಡೋಕ್ಕೋಗಿ ಏನೋ ಆಗಿದೆ ಅವರಿಂದ, ತಪ್ಪಾಗಿದೆ, ಅದು ಅಲ್ಲಿ ಬೇರೆ ಮಾತಿಲ್ಲ. ಏನಳಿ ತಪ್ಪಂದರೆ ದೊಡ್ಡ ತಪ್ಪೇ ಇದು. ಬಟ್ ನೀವು ಫ್ಯೂಚರ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ ಅವ್ರ ಫ್ಯಾನ್ ಬೇಸ್ ತುಂಬ ದೊಡ್ಡದಾಗಿದೆ. ನನಗೆ ಅನಿಸುತ್ತೆ ಹಿ ಮೈಟ್ ಕಮ್ ಬ್ಯಾಕ್ ಇನ್ ಅ ಬಿಗ್ ವೇ. ಉಪ್ಪು ಕುಡಿದವನು ನೀರು ಕುಡಿಯಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು ಅಷ್ಟೇ ಅಷ್ಟೇ. ಏನಿದೆ ತಪ್ಪು ಮಾಡಿದ್ದಾನೆ ಶಿಕ್ಷೆ ಅನುಭವಿಸ್ತಾನೆ. ಸಾಕಷ್ಟು ಹೆಸರು ಮಾಡಿದಂಥ ದರ್ಶನ್ ಎಲ್ಲ ಏನು ಮಾಡಿದ್ರೆ ಏನು ತಪ್ಪೇ ಅಲ್ವಾ? ಯಾರು ಮಾಡಿದ್ರು ತಪ್ಪೇ ತಪ್ಪು ಮಾಡಿರೋ ಶಿಕ್ಷೆ ಅನುಭವಿಸ್ಬೇಕು ಅಷ್ಟೇ ಇನ್ನೇನಿಲ್ಲ. ಮುಂದಕ್ಕೆ ಜೈಲಿಗೆ ಹೋಗಿಯೇ ಹೋಗಬೇಕು. ಅವ್ರು ಮಾಡಿರೋ ತಪ್ಪೇ ಅಲ್ವಾ? ತಪ್ಪು ಯಾರೇ ಇದ್ದಾನೆ ಯಾ ಅವನು ನಾನು ಇದೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂದ್ಬಿಟ್ಟಿದ್ದೆ. ಅವನು ಮೊದಲೇ ಒಂದ್ಸರಿ ಅವನು ಹಂಗೆ ಇದಾಗಿ ಹೆಂಡ್ತಿನ ಹೊಡೆದು ಇದೆಲ್ಲ ಮಾಡಿ ಅವಾಗ ಒಂದು ಕೇಸ್ ಆಗಿ ಕೋರ್ಟ್ಗೆ ಜೈಲಿಗೆಲ್ಲ ಹೋಗ್ಬಿದ್ದ. ಈಗ ಮತ್ತೆ ಇವಾಗಲೂ ಅದೇ ಥರ ಎಲ್ಲೋ ಸಾಧಿಸಿ ಎಲ್ಲೋ ತೊಂದರೆ ಹಾಕಿ ಅದು ಅನ್ಯಾಯ. ಒಬ್ಬ ಹೆಂಡ್ತಿ ಬಂದು ಕೇಳ್ಕೊತಾಳೆ ಅಂತ ಯಾಕೆ ಏನು ಮಾಡ್ದ? ಹೊಡೆದು ಬುದ್ಧಿ ಕಲಿಸ್ಬೇಕಾಯ್ತು. ಯಾಕೆ ಈ ಥರ ಮಾಡಬೇಕಾಯ್ತು? ನನ್ನ ಹೆಂಡ್ತಿ ಮಕ್ಕಳು ಯಾರು ನೋಡ್ತಾರೆ ಇವಾಗ ಅಂತ ಹೇಳ್ತಾರೆ. ಮಾಡಿ ತಪ್ಪು ಮಾಡಬಾರ್ದು. ಸಿನಿ ಜನಗೇನು ಅವ್ರಿಗೆ ದರ್ಶನ್ ಅವ್ರಿಗೇನು ತೊಂದರೆ ಇಲ್ಲ, ತೊಂದರೆ ಇಲ್ಲ ಅವ್ರಿಗೇನು ತೊಂದರೆ ಇಲ್ಲ. ಬಟ್ ಏನು ಅಂತಂದರೆ ಅದು ಅನ್ಲೆಸ್ ಅಂಡ್ ಅಂಟಿಲ್ ಕನ್ವಿಕ್ಷನ್ ಆಗೋವರೆಗೂ ಅವ್ರು ಆರೋಪಿ ಆಗಿರ್ತಾರೆ ಅಷ್ಟೇ. ಆರೋಪಿ ಅಲ್ಲ ಅವ್ರು ಇವಾಗ ಸದ್ಯ ಆರೋಪಿ ಅಲ್ಲ. ವಿಚಾರಣಾ ಇದನ್ನು ಎದುರಿಸ್ಬೇಕಾಗಿದೆ. ಮುಂದೆ ಕೋರ್ಟು ಗೌರವಾನ್ವಿತ ನ್ಯಾಯಾಲಯ ಏನು ಆದೇಶ ಕೊಡುತ್ತೆ ಅದ್ರ ಪ್ರಕಾರ ಅವ್ನು ನೋಡ್ಕೊಬೇಕಾಗತ್ತೆ ಅಷ್ಟೇ ಅಷ್ಟೇ. ಅದರಿಂದ ಏನು ಅವ್ರಿಗೆ ಈಗ ಸದ್ಯ ಏನು ತೊಂದರೆ ಇಲ್ಲ. ಇವಾಗ ಅವ್ರಿಗೆ ಬೇಲ್ ಸಿಗದೇ ಇದ್ದರೆ ಅವನಿಗೆ ಸಿನಿಮಾ ಜರ್ನಿ ಸ್ವಲ್ಪ ಕ್ಲೋಸ್ ಆದಾಗ ಆಗುತ್ತಲ್ಲ. ಯಾರಿದೆ ಯಾರು ತಗೋತಾರೆ ಇವಾಗ ಅಲ್ವಾ? ಯಾರನ್ನ ಅವ್ನ ಕಾಲ್ ಶೀಟ್ ತಗೊಳಕ್ಕಾಗಲ್ಲ. ಅದರಿಂದ ಯಾಕೆಂದ್ರೆ ಶೂಟಿಂಗ್ ಮಾಡೋಕ್ಕಾಗಲ್ಲ, ಏನಾಗಲ್ಲ. ಅದರಿಂದ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.